ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಮಕ್ಕಳೇ ಆಲಸ್ಯ ತ್ಯಜಿಸಿರಿ ಮುದ್ದು ಮಕ್ಕಳೇಳಿರಿ ದೊರೆತಿದೆ ಮಧುವನದಲ್ಲೂ ಹೂಗಳರಳಿವೆ ಮುರಳಿಯ ಮಧುರ ಅಮೃತ ದೊರೆತಿದೆ ಮಧುವನದಲ್ಲೂ ಹೂಗಳರಳಿವೆ ಧರಣಿ ಎಚ್ಚೆತ್ತಿದೆ ಆಗಸವೆದ್ದಿದೆ ಧರಣಿ ಎಚ್ಚೆತ್ತಿದೆ ಕಣ್ಮಣಿಗಳೇಳಿರಿ ಮುದ್ದು ಮಕ್ಕಳೇಳಿರಿ ಏಳಿರಿ 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 ರೆಂಬೆ ಕೊಂಬೆಯಲಿ ಪಕ್ಷಿಯ ಕಲರವ ಕರ್ಣಗಳಿಗೆ ಅಮೃತ ರಸಧಾರೆ ರೆಂಬೆ ಕೊಂಬೆಯಲಿ ಪಕ್ಷಿಯ ಕಲರವ ಕರ್ಣಗಳಿಗೆ ಅಮೃತ ರಸಧಾರೆ ಪ್ರಭು ಮಿಲನಕ್ಕೆ ಇದೆ ಸಮಯವು ಪ್ರಭು ಮಿಲನಕ್ಕೆ ಇದೇ ಸಮಯವು ಬ್ರಹ್ಮ ಮುಹೂರ್ತವಿದೇಳಿರಿ ಮುದ್ದು ಮಕ್ಕಳೇ ಏಳಿರಿ 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 ಕಳೆದುಕೊಳ್ಳುವರು ಜಾಗೃತರಾದರೆ ಪಡೆದುಕೊಳ್ಳುವರು ನಿದ್ರಿಸುವವರು ಕಳೆದುಕೊಳ್ಳುವರು ಜಾಗೃತರಾದರೆ ಪಡೆದುಕೊಳ್ಳುವರು ಬಾಬಾನ ಪ್ರೀತಿಯ ವಾಣಿಯ ಆಲಿಸಿ ಬಾಬಾನ ಮಾಧುರ ವಾಣಿಯ ಆಲಿಸಿ ಪ್ರೀತಿಯ ಮಕ್ಕಳೇಳಿರಿ ಮುದ್ದು ಮಕ್ಕಳೇಳಿರಿ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇಳಿರಿ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇಳಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಮಕ್ಕಳೇ ಆಲಸ್ಯ ತ್ಯಜಿಸಿರಿ ಮುದ್ದು ಮಕ್ಕಳೇಳಿರಿ
மக்களே ஏளிரி முத்து மக்களே ஏளிரி முத்து மக்களே ஏளிரி Thank you.
Thank you.
ಶೃಂಗಾರವಾ ಶಿವ ಬಾಬಾ ನಿನ್ನ ನೆನಪಲಿ ಪಡೆದೇನು ಪ್ರೀತಿಯ ಪಾರವಾ ನಿನ್ನ ಪ್ರೀತಿಯಲಿ ನಾ ಮುಳುಗಿಹೇನು ನೀನೇ ನನ್ನ ಸಂಸಾರವು ಶಿವ ಬಾಬಾ
ನಾನು ಆತ್ಮ ನಕ್ಷತ್ರ ಬಾಬ್ ದಾದಾರವರನ್ನು ಆಹ್ವಾನ ಮಾಡುತ್ತಿದ್ದೇನೆ. ನನ್ನ ತಂದೆ ಶಿವ ಪರಮಾತ್ಮನು ಪರಮಧಾಮದಿಂದ ಇಳಿಯುತ್ತ ಸೂಕ್ಷ್ಮ ಲೋಕದಲ್ಲಿ ಬಂದು ಬ್ರಹ್ಮ ಬಾಬಾರವರ ಶರೀರದಲ್ಲಿ ಪ್ರವೇಶಿಸಿದ್ದಾರೆ. ಬಾಬ್ ದಾದಾರವರು ಇಬ್ಬರು ಒಟ್ಟುಗೂಡಿ ಸಾಕಾರ ಸೃಷ್ಟಿಯಲ್ಲಿ ಆಗಮಿಸುತ್ತಿದ್ದಾರೆ. ನಾವೆಲ್ಲ ಬ್ರಾಹ್ಮಣ ಪರಿವಾರದ ಮಧ್ಯದಲ್ಲಿ ವಿರಾಜಮಾನರಾಗಿದ್ದಾರೆ. ನಾವೆಲ್ಲ ಲವ್ಲಿ ಹಾಗೂ ಅತಿ ಅದೃಷ್ಟವಂತ ಮಕ್ಕಳನ್ನು ನೋಡಿ ಬಾಬ್ ದಾದಾರವರು ಅತ್ಯಂತ ಹರ್ಷಿತರಾಗುತ್ತಿದ್ದಾರೆ. ಪ್ರತಿಯೊಬ್ಬರ ಹಣೆಯ ಮಧ್ಯಭಾಗದಲ್ಲಿ ಅದೃಷ್ಟದ ನಕ್ಷತ್ರವನ್ನು ನೋಡುತ್ತಿರುವರು.
ಬಾಪ್ ದಾದಾರವರು ಆಕಾಶ ಪರದೆಯನ್ನು ಸೀಳಿ ಈ ಸಾಕಾರಿ ಸೃಷ್ಟಿಯಲ್ಲಿ ಇರುವಂತಹ ನಾವೆಲ್ಲ ಭೂಮಿಯ ನಕ್ಷತ್ರಗಳನ್ನು ನೋಡಲು ಬಂದಿದ್ದಾರೆ. ಹೇಗೆ ಚಂದ್ರನ ಜೊತೆ ಜೊತೆಗೆ ನಕ್ಷತ್ರಗಳ ಹೊಳಪು ಅತಿ ಸುಂದರವಾಗಿ ಕಾಣುವುದು, ಅದೇ ರೀತಿ ಬ್ರಹ್ಮ ಚಂದ್ರಮನ ಜೊತೆ ನಾವೆಲ್ಲ ನಕ್ಷತ್ರಗಳು ಹೊಳೆಯುತ್ತಿದ್ದೇವೆ. ಬ್ರಹ್ಮ ತಾಯಿಯ ಸ್ನೇಹವು ನಾವು ಮಕ್ಕಳ ಮೇಲೆ ಬಹಳಷ್ಟಿದೆ. ಬ್ರಹ್ಮ ತಾಯಿಯ ಮಮತೆಯು ನನಗೆ ಬಹಳಷ್ಟು ಸಿಗುತ್ತಿದೆ. ಈಗ ನಾನು ಆತ್ಮ, ಶಿವ ತಂದೆಯ ನೆನಪಿನ ಜೊತೆ ಜೊತೆಗೆ ಬ್ರಹ್ಮ ತಾಯಿಯನ್ನು ಸಹ ನೆನಪು ಮಾಡಿಕೊಳ್ಳುತ್ತಿದ್ದೇನೆ. ನನ್ನ ಸನ್ಮುಖದಲ್ಲಿ ಜ್ಞಾನ ಸೂರ್ಯ ಶಿವ ಬಾಬಾರವರು, ಜ್ಞಾನ ಚಂದ್ರಮ ಬ್ರಹ್ಮ ಬಾಬಾ, ಹಿರಿಯ ತಾಯಿಯವರು, ನಾವೆಲ್ಲ ಮಕ್ಕಳೊಡನೆ, ನಾವೆಲ್ಲ ಜ್ಞಾನ ನಕ್ಷತ್ರಗಳೊಡನೆ ಮಿಲನ ಮಾಡಲು ಬಂದಿದ್ದಾರೆ. ತಂದೆ ತಾಯಿಯೊಂದಿಗೆ ನಾವು ಮಕ್ಕಳು ಆತ್ಮೀಕ ವಾರ್ತಾಲಾಪವನ್ನು ಮಾಡುತ್ತಿದ್ದೇವೆ. ತಂದೆ ತಾಯಿಯೊಡನೆ ನಾನು ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಿದ್ದೇನೆ. ನಾನು ತಂದೆಯೊಡನೆ ಅತಿ ಸ್ನೇಹದಲ್ಲಿ ಮುಳುಗಿದ್ದೇನೆ. ನಾನೀಗ ಬಾಪ್ ದಾದಾರವರೊಡನೆ ಕೂಡಿ ಮಧುಬನಕ್ಕೆ ತಲುಪುತ್ತಿದ್ದೇನೆ. ಕರ್ಮಭೂಮಿ, ಸೇವಾಭೂಮಿ,
ಬಾಪ್ ದಾದಾರವರು ತಂದೆ ಹಾಗೂ ತಾಯಿಯೋ ಇಬ್ಬರು ಸಾಕಾರ ರೂಪದಲ್ಲೇ ಮಕ್ಕಳನ್ನು ಮಿಲನ ಮಾಡಿದ ಭೂಮಿಯಾಗಿದೆ. ಈ ರೀತಿ ಸ್ವಯಂ ಮೂಲಕ ತನು ಹಾಗೂ ಮನಸ್ಸಿನ ಮೂಲಕ ತಯಾರಿರುವ ಭೂಮಿಯನ್ನು ನೋಡಿ ಸಾಕಾರ ಪಾಲನೆಯ ಬಹಳ ನೆನಪಾಗುತ್ತಿದೆ. ಬಾಪ್ ದಾದಾರವರೊಡನೆ ನಮ್ಮದು ಅವ್ಯಕ್ತ ಮಿಲನ. ಬಾಬಾರವರ ಆಣತಿಯಂತೆ ನಾನು ಎವರ್ ರೆಡಿಯಾಗುತ್ತಿದ್ದೇನೆ. ಅವರ ಒಟ್ಟುಗೂಡಿ ಅವರೊಡನೆ ಮಧುಬನದಲ್ಲಿ ನಾಲ್ಕು ಕಡೆಯಲ್ಲಿ ಪರಿಕ್ರಮವನ್ನು ಹಾಕುತ್ತಿದ್ದೇನೆ. ಜೊತೆ ಜೊತೆಗೆ ತಂದೆ ತಾಯಿಯೊಡನೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಿದ್ದೇನೆ. ಬ್ರಹ್ಮ ಬಾಬಾರವರು ನನ್ನನ್ನು ನೋಡುತ್ತಾ ಹೇಳುತ್ತಿದ್ದಾರೆ, ಮಗು ನೀನು ಲಕ್ಷ್ಯದಲ್ಲಿ ಅಂದರೆ ಗುರಿಯಲ್ಲಿ ನಂಬರ್ ಒನ್ ಆಗಿರುವೆ. ಸಮಯದ ಅನುಸಾರವಾಗಿ ನೀವು ತಯಾರಿ ಆಗಿಯೇ ಇರುವಿರಿ. ರಾಜಧಾನಿಯನ್ನು ತಯಾರು ಮಾಡಬೇಕಿದೆ. ನೀನು ಮಾಲೆಯ ಮಣಿಯಾಗುವೆ. ನಿನ್ನ ಅದೃಷ್ಟದ ರೇಖೆಗಳು ತಯಾರಾಗಿದೆ. ಭಾಗ್ಯವಿದಾತ ತಂದೆಯು ಭಾಗ್ಯವನ್ನು ಹಂಚಲು ನನ್ನ ಬಳಿ ಬಂದಿರುವರು. ನನ್ನ ಜನ್ಮ ಪತ್ರಿಯನ್ನು ಹಿಡಿದು ವಾಹ್ ಮಗು, ನಿನ್ನ ಅದೃಷ್ಟವೇ ಅದೃಷ್ಟ ಎನ್ನುತ್ತಿದ್ದಾರೆ. ಶ್ರೇಷ್ಠ ಅದೃಷ್ಟವನ್ನು ನೀನು ರೂಪಿಸಿಕೊಂಡು ಬಂದಿರುವೆ. ಬಾಬಾರವರು ನನ್ನ ಮಹಿಮೆಯನ್ನು ಗುಣಗಾನ ಮಾಡುತ್ತಿದ್ದಾರೆ. ನನ್ನ ಭಾಗ್ಯದ ಮಹಿಮೆಯನ್ನು ವರ್ಣಿಸುತ್ತಿದ್ದಾರೆ.
ಅವ್ಯಕ್ತ ರೂಪದಲ್ಲಿ ನನಗೆ ಸಂಪೂರ್ಣ ಪಾಲನೆಯನ್ನು ನೀಡುತ್ತಿದ್ದಾರೆ. ನಾನು ಸಹ ನನ್ನ ಸ್ನೇಹದ ಪ್ರಮಾಣವನ್ನು ಬಾಬಾರವರಿಗೆ ತೋರಿಸುತ್ತಿದ್ದೇನೆ. ಪತಂಗವಾಗಿ ಆ ಪರಮಾತ್ಮ ಪ್ರಕಾಶತೆಗೆ ದೀಪರಾಜನಿಗೆ ಸಂಪೂರ್ಣ ಬಲಿಹಾರಿಯಾಗುತ್ತಿದ್ದೇನೆ. ನನ್ನ ಜೀವನದ ಪ್ರಮಾಣವನ್ನು ನೀಡುತ್ತಿರುವೆನು. ನನ್ನ 84 ಜನ್ಮಗಳ ಜನ್ಮ ಪತ್ರಿಯು ಸ್ಪಷ್ಟವಾಗುತ್ತಿದೆ. ಬಾಬಾರವರು ಅವ್ಯಕ್ತ ರೂಪದಲ್ಲಿದ್ದರೂ ವ್ಯಕ್ತದಲ್ಲಿರುವ ಅನುಭವವಾಗುತ್ತಿದೆ. ಅವರ ಸಮೀಪತೆಯ ಹಾಗೂ ಜೊತೆಗಿನ ಅನುಭವ ಮಾಡುತ್ತಿದ್ದೇನೆ. ನಾನು ಅದ್ಭುತವನ್ನು ಮಾಡಿ ತೋರಿಸುವಂತಹ ಆತ್ಮ. ಫಾಸ್ಟೋ ಫಸ್ಟ್ನಲ್ಲಿ ಬರುವಂತಹ ಆತ್ಮನಾಗಿದ್ದೇನೆ. ದಾದಾರವರನ್ನು ಸನ್ಮುಖದಲ್ಲಿಟ್ಟುಕೊಂಡು ಸ್ನೇಹದ ಮೂರ್ತಿಯಾಗಿ ಡ್ರಾಮಾದ ಸೀಟಿನಲ್ಲಿ ಸೆಟ್ ಆಗಿದ್ದೇನೆ. ಹೇಗೆ ಸಾಗರ ತಂದೆಯು ಎಲ್ಲವನ್ನು ಸಮಾವೇಶ ಮಾಡಿಕೊಳ್ಳುವರು, ಅದೇ ರೀತಿ ನಾನೂ ಸಹ ಮಾಸ್ಟರ್ ಸಾಗರನಾಗಿ ಎಲ್ಲವನ್ನು ಸಮಾವೇಶ ಮಾಡಿಕೊಳ್ಳುವಂತಹ ಆತ್ಮನಾಗಿದ್ದೇನೆ. ನಾನಿರುವುದೇ ಹೀರೋ ಪಾತ್ರಧಾರಿ. ಯಾವಾಗ ಬೇಕೋ ಹೇಗೆ ಬೇಕೋ ಆ ರೀತಿ ರೂಪವನ್ನು ಧಾರಣೆ ಮಾಡಿಕೊಳ್ಳುವಂತಹ ಶ್ರೇಷ್ಠ ಆತ್ಮ ನಾನಾಗಿದ್ದೇನೆ. ಸದಾ ಸ್ನೇಹಿ, ಸರ್ವ ಶಕ್ತಿಗಳಿಂದ ಸಂಪನ್ನ, ಅತಿ ಪ್ರಿಯ, ಸದೈವ ನನ್ನ ಅದೃಷ್ಟವನ್ನು ನೋಡಿಕೊಳ್ಳುವಂತಹ ನಕ್ಷತ್ರ, ಸರ್ವ ಅದೃಷ್ಟ, ಸರ್ವಶ್ರೇಷ್ಠ ಅದೃಷ್ಟಶಾಲಿ ಆತ್ಮ ನಾನಾಗಿದ್ದೇನೆ.
ಬಾಬಾರವರು ಪ್ರೆಸಿಡೆಂಟ್ ಆಗಿದ್ದಾರೆ. ಆದರೆ ನನಗೆ ಚೀಫ್ ಜಸ್ಟಿಸ್ನ ಸ್ಥಿತಿಯನ್ನು ನೀಡಿದ್ದಾರೆ. ನನಗೆ ನಾನೇ ಜಡ್ಜ್ಮೆಂಟ್ ಕೊಡಬೇಕಾಗಿದೆ, ಯಥಾರ್ಥವಾದ ಜಡ್ಜ್ಮೆಂಟ್. ಭವಿಷ್ಯವೂ ಸಹ ವರ್ತಮಾನದ ಸಮಾನ ಸ್ಪಷ್ಟವಾಗುತ್ತಿದೆ, ಯಥಾರ್ಥವಾಗಿ ಕಾಣಿಸುತ್ತಿದೆ. ವರ್ತಮಾನ ಹಾಗೂ ಭವಿಷ್ಯವನ್ನ ಸಮಾನತೆಯಲ್ಲಿ ತರುತ್ತಾ ನಾನು ಬಾಪ್ ಸಮಾನಾಗುತ್ತಿದ್ದೇನೆ. ಡ್ರಾಮಾದ ಅನುಸಾರ ನನ್ನ ಪಾತ್ರವು ವಿಶೇಷವಾಗಿದೆ. ಪುರುಷಾರ್ಥವೂ ಸಹ ತಂದೆಯ ಸಮೀಪದಲ್ಲಿ ಕರೆದುಕೊಂಡು ಹೋಗುತ್ತಿದೆ. ತಂದೆಯ ಸಮಾನವನ್ನಾಗಿ ಮಾಡುತ್ತಿದೆ. ನಾನು ಈಗ ಬಾಬಾರವರಲ್ಲಿ ಕಂಬೈಂಡ್ ಆಗುತ್ತಿದ್ದೇನೆ, ಶಿವಶಕ್ತಿಯಾಗುತ್ತಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.
Thank you.
ಸಫಲಗೊಳಿಸು. ಕಳೆದು ಹೋಗುತ್ತಿದೆ ಕ್ಷಣವು, ಶಿವನ ನೆನಪಿಂದ ಸಫಲಗೊಳಿಸು. ಪರಮಾನಂದ ರಸದಿಂದ ಸರಳಗೊಳಿಸು ಮನವನಿಂದು. ಕಳೆದು ಹೋಗುತ್ತಿದೆ ಕ್ಷಣವು, ಶಿವನ ನೆನಪಿಂದ ಸಫಲಗೊಳಿಸು. ಕಳೆದು ಹೋಗುತ್ತಿದೆ ಕ್ಷಣವು. ಕ್ಷಣದ ಮಾತ್ರಕ್ಕೆ ಇಲ್ಲಿಯದೆಲ್ಲವಾ, ಇಲ್ಲಿಯೇ ನೀರಿಸಿ ಸ್ವಯಂನು ದೇಹದಿಂದ ಭಿನ್ನನಾದಾತ್ಮನೆಂದೆಣಿಸಿ. ನಿಹಾರುತ ಪಕ್ಷಿಯಾಗಿ ದೇಹ ಪಂಜರದಿ ದೂರನಾಗು. ಕಳೆದು ಹೋಗುತ್ತಿದೆ ಕ್ಷಣವು, ಶಿವನ ನೆನಪಿಂದ ಸಫಲಗೊಳಿಸು. ಕಳೆದು ಹೋಗುತ್ತಿದೆ ಕ್ಷಣವು. ಈ ಜ್ಯೋತಿ ದೇಶವು ನಿನ್ನ ಮನೆ, ಪಿತಾ ಶಿವ ಜ್ಯೋತಿ ಸಾಗರನು. ಪರಮಾನಂದ ಶಾಂತಿಯ ಅಲೆಗಳಲ್ಲಿ ಶಾಂತಿ ಸಾಗರನು. ಕಿರಣಗಳ ಶಕ್ತಿಯಿಂದ ಆತ್ಮಬಲವನ್ನು ಸಬಲಗೊಳಿಸು. ಕಳೆದು ಹೋಗುತ್ತಿದೆ ಕ್ಷಣವು, ಶಿವನ ನೆನಪಿಂದ ಸಫಲಗೊಳಿಸು. ಕಳೆದು ಹೋಗುತ್ತಿದೆ ಕ್ಷಣವು. ಜ್ಞಾನದ ಬೆಳಕನ್ನು ನೀಡಿದೆ ಈ ನವ ಜೀವನ ನೀಡಿ. ನಿನ್ನ ಪಾವನದ ಅಲೆಗಳಲ್ಲಿ ಅಲೌಕಿಕದ ಜೀವನ ನೀಡಿ. ಸ್ಮರಿಸು ನೀ ಶಿವನು ಪಕಾರವ ನಯನಗಳ ನಿಂದು ಸಜಲಗೊಳಿಸಿ. ಕಳೆದು ಹೋಗುತ್ತಿದೆ ಕ್ಷಣವು, ಶಿವನ ನೆನಪಿಂದ ಸಫಲಗೊಳಿಸು. ಕಳೆದು ಹೋಗುತ್ತಿದೆ ಕ್ಷಣವು, ಶಿವನ ನೆನಪಿಂದ ಸಫಲಗೊಳಿಸು. ಪರಮಾನಂದ ರಸದಿಂದ ಸರಳಗೊಳಿಸು ಮನವನಿಂದು. ಕಳೆದು ಹೋಗುತ್ತಿದೆ ಕ್ಷಣವು, ಶಿವನ ನೆನಪಿಂದ ಸಫಲಗೊಳಿಸು. ಕಳೆದು ಹೋಗುತ್ತಿದೆ ಕ್ಷಣವು.